ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಚಂದ್ರ ಜೈನ್ ಅಂತೇಳಿ, ನಿಟ್ಟೆ ಗ್ರಾಮದವ, ಕಾರ್ಕಳ ತಾಲೂಕಿನ ಮತ್ತು ಉಡುಪಿ ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷನಾಗಿ ರೈತರ ಪರವಾಗಿ ಕೆಲಸ ಮಾಡ್ತಾಯಿದ್ದೇನೆ. ನನಗೆ ಭತ್ತ ಅಂದರೆ ಭಾರಿ ಪ್ರಿಯವಾದ ಒಂದು ವಸ್ತು, ಹಾಗಾಗಿ ನಾನು ಭತ್ತವನ್ನು ಸುಮಾರು ವರ್ಷಗಳಿಂದ ಬೆಳೆಸ್ತಾ ಇದ್ದೇನೆ. ರೈತರಿಗೆ ಏನಾದರೂ ಪ್ರಯೋಜನ ಆಗಬೇಕು ಮತ್ತು ಜನರಿಗೆ ಇದರಿಂದ ಉಪಯೋಗ ಆಗಬೇಕೆಂಬ ದೃಷ್ಟಿಯಿಂದ ನಾನು ಕಾರ್ಲಕಜೆ ಅಂತ ಹೇಳಿ ಒಂದು ಭತ್ತದ ಬ್ರ್ಯಾಂಡನ್ನು ಈ ಸಲ ನಮ್ಮ ಕಾರ್ಕಳದ ಜನಪ್ರಿಯ ಶಾಸಕರಾದ ಸುನಿಲ್ ಕುಮಾರ್ರ ಒಂದು ನೇತೃತ್ವದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಈ ಕಾರ್ಲಕಜೆ ಭತ್ತ ಒಳ್ಳೆಯ ಒಂದು ಭತ್ತ ಆಗಿದ್ದು ಒಳ್ಳೆಯ ಒಂದು ಅಕ್ಕಿಯಾಗಿದೆ. ಜನರಿಗೆ ದಿವಸಾಗಲೂ ಊಟ ಮಾಡಲಿಕ್ಕೆ ಅಕ್ಕಿ ಖಂಡಿತ ಬೇಕು. ಅದು ಒಳ್ಳೆಯದಾಗಿರಬೇಕು, ಜನರಿಗೆ ಇದರಿಂದ ಉಪಯೋಗ ಆಗಬೇಕು, ಆರೋಗ್ಯ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಿಂದ ನಾವು ಈ ಕಾರ್ಲಕಜೆ ಅಕ್ಕಿಯನ್ನು ನಾವು ಈ ಸಲ ಬಿಡುಗಡೆ ಮಾಡಿದ್ದೇವೆ. ಸುಮಾರು 400 ರೈತರಿಂದ ಸುಮಾರು 300 ಎಕರೆಯಷ್ಟು ಬೆಳೆದ ಭತ್ತವನ್ನು ನಾವು 5000 ಕ್ವಿಂಟಲ್ನಷ್ಟು ಭತ್ತವನ್ನು ಖರೀದಿ ಮಾಡಿ ಅದರಿಂದ ಒಂದು ಸುಮಾರು 300 ಕ್ವಿಂಟಲ್ ಅಕ್ಕಿಯನ್ನು ನಾವು ಈಗಾಗಲೇ ಮಾಡಿ 250 ಕ್ವಿಂಟಲ್ನಷ್ಟು ಭತ್ತವನ್ನು ಅಕ್ಕಿಯನ್ನು ನಾವು ಮಾರಾಟ ಮಾಡಿದ್ದೇವೆ. ಒಮ್ಮೆ ತೆಗೆದುಕೊಂಡು ಹೋದ ಜನ ಇದು ಬೇಕು, ಇದು ಒಳ್ಳೆಯದುಂಟು, ನಿಮಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಈಗ ಪ್ರಥಮದಲ್ಲಿ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದರಿಂದ ಕಾರ್ಕಳದ ಕೆಲವು ಕಡೆ ಮತ್ತು ಬೆಂಗಳೂರಿನಲ್ಲಿ ಮಂಗಳೂರು ಸ್ಟೋರ್ ಅಂತೇಳಿ ಏನುಂಟು ಅಲ್ಲಿ ನಾವು ಇದನ್ನು ಸಿಗುವ ಹಾಗೆ ಜನರಿಗೆ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲದೆ ಬೊಂಬಾಯಿ ಕೂಡ ಕೆಲವು ಅಂಗಡಿಗಳಿಗೆ ಮಾರಾಟ ಮಾಡಿ ಪ್ರಾರಂಭದ ಹಂತದಲ್ಲಿ ಇದ್ದೇವೆ. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಪ್ರೂವ್ ಆಗಿದೆ. ಈಗಾಗಲೇ ನಮ್ಮ ವೈಸ್ ಚಾನ್ಸಲರ್, ತಮಗೆ ಗೊತ್ತಿರ್ಬೋದು ಯಾರು ಬ್ರ್ಯಾಂಡ್ ಬಿಡುಗಡೆಗೆ ಬಂದಿದ್ದೀರಿ, ಅವರು ಹೇಳಿದ್ದಾರೆ. ನಾವು ಅದನ್ನು ಟೆಸ್ಟ್ ಮಾಡಿದ್ದೇವೆ. ಟೆಸ್ಟ್ ಮಾಡುವಾಗ ಪರಿಣಾಮಕಾರಿ, ಫೈಬರ್ ಕಂಟೆಂಟ್ ಜಾಸ್ತಿ ಉಂಟು, ಕಬ್ಬಿಣದ ಅಂಶ ಜಾಸ್ತಿ ಉಂಟು, ಏನು ಡಯಾಬಿಟಿಸ್ ಉಂಟು, ಮಧುಮೇಹ ಏನುಂಟು, ಅವರಿಗೂ ಇದು ಒಳ್ಳೆಯ ಅಕ್ಕಿ. ಇದರಿಂದ ಈ ಅನ್ನವನ್ನು ಮಾಡಿದಾಗ ರುಚಿ ಇರ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ಪ್ರೂವ್ ಆಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗ ಮಾಡಿದರೆ ನಿಮಗೂ ಒಳ್ಳೆಯದು, ರೈತರಿಗೂ ಒಳ್ಳೆಯದು. ರೈತರಿಗೆ ಹೇಗೆ ಒಳ್ಳೆಯದು ಅಂತ ಹೇಳಿದರೆ, ನಾವು ಭತ್ತವನ್ನು ಖರೀದಿ ಮಾಡುವಾಗ ಬೇರೆ ಭತ್ತಕ್ಕಿಂತ 1-2 ರೂಪಾಯಿ ಜಾಸ್ತಿ ರೇಟಲ್ಲಿ ನಾವು ಭತ್ತವನ್ನು ಪರ್ಚೇಸ್ ಮಾಡ್ತೇವೆ. ಯಾವುದೇ ಒಂದು ಬೇರೆ ಭತ್ತವನ್ನು ಮಿಕ್ಸ್ ಮಾಡದೆ ಖಾಲಿ ಕಾರ್ಕಳ ಕಜೆ ಅಂತೇಳಿ ಏನು ಭತ್ತ ಉಂಟು ಅದನ್ನು ಮಾತ್ರ ನಾವು ಪರ್ಚೇಸ್ ಮಾಡಿ ಅದನ್ನು ಮಾತ್ರ ಅಕ್ಕಿ ಮಾಡಿ ಒಳ್ಳೆಯದಾಗಿ ಆಗುವಾಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಪರಂಪರಾ ವಿದ್ಯುತ್ ಸಹಕಾರಿ ಸಂಘ ಅಂತೇಳಿ ಒಂದು ಬ್ಯಾಂಕ್ ಉಂಟು. ಆ ಬ್ಯಾಂಕ್ ಕೂಡ ಹುಟ್ಟಿದ್ದು ರೈತರ ಒಂದು ಏಳಿಗೆಗೋಸ್ಕರ. ಹೈನುಗಾರರು ಇರ್ಬೋದು, ರೈತರಿಗೆ ಭತ್ತ ಬೆಳೆಸುವವರು ಇರ್ಬೋದು, ಏನೇ ರೈತರಿಗೆ ಪೂರಕವಾಗಿ ಮಾಡುವಂಥ ಒಂದು ಕೆಲಸ ಮಾಡುವಂಥ ಒಂದು ಬ್ಯಾಂಕ್ ನಮ್ಮದು ಪರಂಪರಾ ವಿದ್ಯುತ್ ಸಹಕಾರಿ ಸಂಘ. ಸುಮಾರು 1 ಕೋಟಿಯಷ್ಟು ಹಣವನ್ನು ಪ್ರಥಮವಾಗಿ ಇದಕ್ಕೆ ವಿನಿಯೋಗ ಮಾಡುವುದಂತೇಳಿ ನಿರ್ಧಾರ ಮಾಡಿ ಆ ಬ್ಯಾಂಕ್ ಇದನ್ನು ಮುತುವರ್ಜಿ ತೆಗೆದುಕೊಂಡು ಮಾರಾಟದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಒಳ್ಳೆಯ ತಂಡ ನಮ್ಮದು ಇದೆ. ಹಾಗಾಗಿ ತಾವೆಲ್ಲರೂ ಈ ಅಕ್ಕಿಯನ್ನು ತೆಗೆದುಕೊಂಡು ರೈತರಿಗೂ ಪ್ರೋತ್ಸಾಹ ಮಾಡಬೇಕು, ನಮಗೂ ಪ್ರೋತ್ಸಾಹ ಮಾಡಬೇಕಂಥೇಳಿ ತಮ್ಮಲ್ಲಿ ನಮ್ರವಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಲಾ ಕಜೆ ಭತ್ತದ ತಳಿ ಕಾರ್ಕಳ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಬಹಳ ಒಂದು ಜನಪ್ರಿಯವಾದ ಕೆಂಪಕ್ಕಿ ತಳಿಯಾಗಿದ್ದು ಹೆಚ್ಚಿನ ಜನರು ಮನೆಯ ಉಪಯೋಗಕ್ಕೋಸ್ಕರ ತಮ್ಮ ಸ್ವಂತ ಉಪಯೋಗಕ್ಕೋಸ್ಕರ ಈ ತಳಿಯ ಭತ್ತವನ್ನೇ ಉಪಯೋಗಿಸ್ತಾ ಬಂದಿದ್ದಾರೆ. ಈಗ 1 ವರ್ಷದ ಹಿಂದಿನಿಂದ ನಮ್ಮ ಮಾನ್ಯ ಶಾಸಕರಾದ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ವಿಶೇಷ ಪ್ರಯತ್ನವನ್ನು ಮಾಡಿ ಎಲ್ಲಾ ರೈತರನ್ನು ಪ್ರಗತಿಪರ ರೈತರನ್ನು ಸಂಪರ್ಕಿಸಿ ಅವರನ್ನು ಸಭೆ ಮಾಡಿ ಈ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನೆಲ್ಲ ಕರೆಸಿ ಅವರ ಜೊತೆ ಸಭೆ ಮಾಡಿ ಮತ್ತೆ ನಮ್ಮ ಇಲಾಖೆಯ ಮೇಲಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಿ ಇದರ ಬಗ್ಗೆ ಕೂಲಂಕುಷವಾದ ಒಂದು ಸ್ಟಡಿಯನ್ನು ಮಾಡಿ ಆಮೇಲೆ ಮಾನ್ಯ ಕೃಷಿ ಮಂತ್ರಿಗಳನ್ನು ಕರೆಸಿ ಜನವರಿ 18 ಈ ವರ್ಷ ಈ ಒಂದು ತಳಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುವಂತದ್ದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ತಳಿಯನ್ನು ಇನ್ನೂ ಜನ ಹೆಚ್ಚಿನ ಜನರು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಪ್ರಿಯಗೊಳಿಸುವ ದೃಷ್ಟಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಜನಪ್ರಿಯಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಈ ತಳಿಯನ್ನು ಅಧಿಕೃತವಾಗಿ ಬಿಡುಗಡೆ ಆದ ನಂತರ ಕೆಲವಾರು ಮಾರಾಟ ಕೇಂದ್ರಗಳ ಮುಖಾಂತರ ಈ
ತಳಿ ಅಕ್ಕಿಯನ್ನು ಮಾರಾಟ ಮಾಡುತ್ತಾ ಇದ್ದೇವೆ ಈಗಾಗಲೇ ಬರಿ ಕಾರ್ಕಳ ಮಾತ್ರ ಅಲ್ಲ ಮಂಗಳೂರು ಬೆಂಗಳೂರು ಮುಂಬೈ ಮತ್ತೆ ಎಲ್ಲ ಕಡೆ ಕೂಡ ಈ ಅಕ್ಕಿಯನ್ನು ತಗೊಂಡು ಹೋಗಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನು ಆಲ್ರೆಡಿ ಮಾಡ್ತಾ ಇದ್ದೇವೆ ಈ ವರ್ಷ ನಾವು ಇಲಾಖೆಯಿಂದ ಕೊಟ್ಟು ಸ್ವಲ್ಪ ವಿಶೇಷ ಪ್ರಯತ್ನವನ್ನು ಮಾಡಿ ಈ ವರ್ಷ ಮುಂಗಾರಿನಲ್ಲಿ ಕಾರ್ಲಕಜೆ ಭತ್ತದ ಬೆಳೆಯುವ ವಿಸ್ತೀರ್ಣವನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಬಹಳ ಕ್ರಮವನ್ನು ಕೈಗೊಂಡಿದ್ದೇವೆ ನಾವು ರೈತರನ್ನು ಸಂಪರ್ಕಿಸಿ ಈ ತಳಿಯನ್ನು ಬೆಳೆಯುವ ಹಾಗೆ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ ಈ ಹಲವಾರು ಕಡೆ ಭತ್ತದ ಈ ತಳಿ ಬಿತ್ತನೆ ಬೀಜವನ್ನು ದಾಸ್ತಾನು ಮಾಡಿ ರೈತರಿಗೆ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಈ ಒಂದು ಕೆಲಸದಲ್ಲಿ ಕಿಸಾನ್ ಸಂಘ ಮತ್ತು ಕೃಷಿ ಸಮಾಜ ಕೂಡ ಮತ್ತೆ ಎಲ್ಲ ಕಾರ್ಕಳ ತಾಲೂಕಿನ ಪ್ರಗತಿಪರ ರೈತರೆಲ್ಲ ಸ್ವಲ್ಪ ಕೈ ಜೋಡಿಸಿ ರೈತರಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಈ ವರ್ಷ ಕಳೆದ ವರ್ಷಕ್ಕಿಂತ ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಹೆಚ್ಚುವರಿಯಾಗಿ ಈ ತಳಿ ಭತ್ತವನ್ನು ಬೆಳೆಯುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಈ ಒಂದು ಕೆಲಸದಲ್ಲಿ ಮಾಧ್ಯಮದವರು ಸ್ವಲ್ಪ ವಿಶೇಷವಾಗಿ ಪ್ರಯತ್ನ ಮಾಡಬೇಕು ಅಂತ ನಮ್ಮ ವಿನಂತಿ ಆಕ್ಚುಲಿ ಯಾಕಂದರೆ ರೈತರನ್ನು ನಮಗೆ ಸಿಬ್ಬಂದಿಯ ಕೊರತೆ ಇದ್ದಲ್ಲಿ ಹೆಚ್ಚಾಗಿ ರೈತರನ್ನು ಅವರ ಮೂಲಮಟ್ಟಕ್ಕೆ ಹೋಗಿ ಸಂಪರ್ಕಿಸಿ ಇದನ್ನು ಭತ್ತದ ಒಳ್ಳೆ ವೆರೈಟಿ ಅನ್ನೋ ಬಗ್ಗೆ ಅವರಿಗೆ ಮಾರಾಟ ಮಾಡಲಿಕ್ಕೆ ನಮಗೆ ಕಷ್ಟ ಆದರೆ ಮಾಧ್ಯಮದ ಮುಖಾಂತರ ಈ ಒಂದು ಕೆಲಸವನ್ನು ಮಾಡಿದಲ್ಲಿ ಈ ಒಂದು ತಳಿಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಕಾರ್ಲ ಕಜೆಯನ್ನು ಇನ್ನೊಂದು ಪಾಪ್ಯುಲರ್ ಆಗಿ ಅಂದರೆ ಜನಪ್ರಿಯಗೊಳಿಸುವ ಕೆಲಸವನ್ನು ಮಾಡಬಹುದು ಅಂತ ನಮ್ಮ ಯೋಚನೆ ಯಾಕಂದರೆ ಆಕ್ಚುಲಿ ನಿಜವಾಗಿಯೂ ಬೇರೆ ಎಲ್ಲ ಭತ್ತಕ್ಕಿಂತ ಈ ಕಾರ್ಲ ಕಜೆ ತಳಿ ಉತ್ತಮವಾಗಿದೆ ಒಳ್ಳೆಯದಾಗಿದೆ ರುಚಿ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಹಾಗೂ ಆಲ್ರೆಡಿ ಹಿಂದಿನಿಂದ ಜನ ಉಪಯೋಗಿಸಿಕೊಂಡು ಬಂದಿರೋದ್ರಿಂದ ಇದನ್ನು ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ಹೆಚ್ಚು ಕಷ್ಟ ಆಗುವುದಿಲ್ಲ ಸುಲಭ ಆಗುತ್ತೆ ಅಂತ ನನ್ನ ಅಭಿಪ್ರಾಯ